ಹೆಲ್ಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ರಿ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಕ್ಕಿನ್ 4 ಮೂವಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಕ್ಕಿನ್ 1, 2, 3 ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮಗೆಲ್ಲರಿಗೂ ಗೊತ್ತು, ನೀವು ನೋಡಿರ್ಬೋದು ಕೂಡ. ಒಂದು ವೇಳೆ ನೋಡದೇ ಇದ್ದರೆ ಈಗಲೇ ಹೋಗಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿದ್ದೀನಿ. ಅಂದಾಗೆ ಸಿಕ್ಕಿನ್ 4 ಸಪ್ರೇಟ್ ಕತೆ ಇದೆ, ಹಿಂದಿನ ಪಾರ್ಟ್ಗಳ ಜೊತೆ ಯಾವುದೇ ರೀತಿಯ ಕನೆಕ್ಷನ್ ಇಲ್ಲ. ಆ್ಯಂಡ್ ಈ ಮೂವಿ ನನಗೆ ಪರ್ಸ್ನಲಾಗಿ ಅಷ್ಟಿಷ್ಟ ಆಗಲಿಲ್ಲ. ಇದರ ಸ್ಟೋರಿ ಲೈನ್ ತುಂಬಾ ವೀಕ್ ಆಗಿದೆ, ಬಟ್ ಮೂವಿ ಕಾನ್ಸೆಪ್ಟ್ ಫ್ರೆಶ್ ಆಗಿದೆ. ಈ ಮೂವಿ ಒಳ್ಳೆಯದಿಲ್ಲ ಅಂತ ಹೇಳ್ತಿಲ್ಲ, ಒಳ್ಳೆಯದುಂಟು, ಬಟ್ ಕಂಪೇರ್ ಟು ಅದರ್ ಪಾರ್ಟ್ಸ್ ಇದು ತುಂಬಾ ವೀಕ್ ಆಗಿದೆ. ಎನಿವೇ, ನಿಮ್ಮ ರಿಕ್ವೆಸ್ಟ್ ಮೇರೆಗೆ ನಾನಿವತ್ತು ಈ ಮೂವಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡೈರೆಕ್ಟಾಗಿ ಸ್ಟೋರಿ ಕಡೆ ಹೋಗೋಣ. ಮೂವಿ ಸ್ಟಾರ್ಟಿಂಗಲ್ಲಿ ನಮಗೆ ಒಂದು ಮನೆ ಮುಂದಿರೋ ಸಮಾಧಿನ ತೋರಿಸ್ತಾರೆ. ಆ ಮನೆಯೊಳಗೆ ಒಬ್ಬ ಹಳೆಯ ವ್ಯಕ್ತಿ ತನ್ನ ರೂಮಲ್ಲಿ ವಿಚಿತ್ರವಾಗಿ ತಿರುಗ್ತಾ ಇರ್ತಾನೆ. ಆ್ಯಂಡ್ ಅವನ ಎದುರುಗಡೆ ಇರೋ ಬೆಡ್ ಮೇಲೆ ಒಬ್ಬ ಮಹಿಳೆ ತುಂಬ ಭಯದಿಂದ ಕೂತಿರ್ತಾಳೆ. ತಕ್ಷಣವೇ ನಮಗೆ ಆ ವ್ಯಕ್ತಿ ಹಿಂದೆ ಇರೋ ಒಂದು ಭಯಾನಕವಾದ ಆತ್ಮನ ತೋರಿಸ್ತಾರೆ. ಆ್ಯಂಡ್ ಆ ಸೀನಲ್ಲಿಗೆ ಎಂಡ್ ಆಗ್ತದೆ. ಸೀನ್ ಚೇಂಜ್ ಆದಾಗ ಹಿಲಾಲ್ ಹೆಸರಿನ ಹುಡುಗಿ ಒಂದು ಬುಕ್ಕಲ್ಲಿ ಬರೀತಾ ತನ್ನ ಫ್ಯಾಮಿಲಿ ಇಂಟ್ರೊಡಕ್ಷನನ್ನು ನಮಗೆ ಹೇಳ್ತಿರ್ತಾಳೆ. ಅದು ತುಂಬ ಬೇಜಾರಿಂದ ಅವಳ ಫ್ಯಾಮಿಲಿಯಲ್ಲಿ ನಡೆದ ಒಂದು ಕೈಗಡೆನ ನಮ್ಮ ಜೊತೆ ಶೇರ್ ಮಾಡ್ತಿರ್ತಾಳೆ. ಆ ಹುಡುಗಿಯ ಅಮ್ಮನ ಹೆಸರು ಫೈಜಾ, ಅಪ್ಪನ ಹೆಸರು ಹಲೀಲ್, ತಮ್ಮನ ಹೆಸರು ಒಮೇರ್ ಅಂತ. ಒಮೇರ್ಗೆ ಮಾತು ಬರುವುದಿಲ್ಲ. ಸುಮಾರು ವರ್ಷಗಳ ಹಿಂದೆ ನಡೆದ ಒಂದು ಕೈಘಟನೆಯಿಂದ ಅವನು ಮಾತಾಡೋದನ್ನು ಕಮ್ಮಿ ಮಾಡಿರ್ತಾನೆ. ಹಲೀಲ್ನ ಬಿಸ್ನೆಸ್ ಲಾಸ್ ಆಗಿದ್ದರಿಂದ ಅವರ ಹಣದ ಪ್ರಾಬ್ಲಮ್ ಜಾಸ್ತಿ ಆಗಿದ್ದ ಕಾರಣ ಅವರು ತಮ್ಮ ಅಜ್ಜಿ ಮನೆಗೆ ಶಿಫ್ಟ್ ಆಗ್ತಾರೆ ಅಂತ ಹಿಲಾಲ್ ನಮಗೆ ಹೇಳ್ತಾಳೆ. ಆ್ಯಂಡ್ ಆ ಮನೆ ಬೇರೆ ಯಾವುದೂ ಅಲ್ಲ, ಮೂವಿ ಸ್ಟಾರ್ಟಿಂಗಲ್ಲಿ ತೋರಿಸಿದ ಮನೆ. ಹಿಲಾಲ್ನ ಅಜ್ಜ ಅಂದರೆ ಹಲೀಲ್ನ ಅಪ್ಪ ಕೆಲವು ದಿನಗಳ ಹಿಂದೆ ತೀರಿ ಹೋಗಿರ್ತಾರೆ. ಅವರ ಶವವನ್ನು ಮನೆ ಮುಂದೆ ಮಣ್ಣು ಮಾಡಿರ್ತಾರೆ. ಮೂವಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದು ಅದೇ ಸಮಾಧಿನ. ಅದಲ್ಲದೆ ಮನೆಯೊಳಗೆ ವಿಚಿತ್ರವಾಗಿ ತಿರುತ್ತಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ಹಲೀಲ್ನ ಅಪ್ಪ. ಅಜ್ಜ ತೀರಿ ಹೋದ್ಮೇಲೆ ಅಜ್ಜಿ ಕೂಡ ಹಾಸಿಗೆಡಿತಾರೆ. ಮಾತು ಬರೆದ ದೇಹದ ಸ್ವಾಧೀನವನ್ನು ಸಂಪೂರ್ಣವಾಗಿ ಕಳ್ಕೊಂಡಿರ್ತಾಳೆ. ಆ್ಯಂಡ್ ಆ ಅಜ್ಜಿ ಆರೈಕೆನ ರೈಮೆಸರಿನ ಮನೆ ಕೆಲಸದೊಳು ಮಾಡ್ತಿರ್ತಾಳೆ. ಈ ಮಧ್ಯೆ ಹಲೀಲ್ ತನ್ನ ಎಲ್ಲ ಸ್ನೇಹಿತರನ್ನ ಭೇಟಿಯಾಗಿ ಸಹಾಯಹಸ್ತವನ್ನು ಕೇಳ್ತಾನೆ. ಆದರೆ ಯಾರೂ ಕೂಡ ಅವನಿಗೆ ಹೆಲ್ಪ್ ಮಾಡುವುದಿಲ್ಲ. ಹಲೀಲ್ ತುಂಬ ಡಿಪ್ರೆಸ್ ಆಗ್ತಾನೆ. ಒಂದಿನ ಎಲ್ಲರೂ ಮನೆಯಲ್ಲಿ ಕೂತು ತಿಂಡಿ ಮಾಡ್ತಿರುವಾಗ ಒಮೇರ್ ವಿಚಿತ್ರವಾಗಿ ತನ್ನ ಪ್ಲೇಟ್ನ ಬಡಿಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಏನೂ ಕೂಡ ತಿನ್ನದೆ ಸೀದ ರೂಮ್ ಒಳಗೆ ಓಡಿ ಹೋಗ್ತಾನೆ. ನಾನೋಗಿ ನೋಡ್ತೇನಂತ ಹಿಲಾಲ್ ತನ್ನ ಅಮ್ಮನನ್ನು ಸಮಾಧಾನ ಮಾಡ್ತಾಳೆ. ನಂತರ ಒಮೇರ್ ಹತ್ತಿರ ಹೋಗಿ ಮಾತಾಡ್ತಾಳೆ. ಒಮೇರ್ಗೆ ಈ ಮನೆಯಲ್ಲಿರಲಿಕ್ಕೆ ಇಷ್ಟ ಇಲ್ಲ, ಹಾಗೆ ರೈಮೆ ಮಾಡಿದ ಅಡುಗೆನ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂತ ಅವಳಿಗೆ ಗೊತ್ತಾಗ್ತದೆ. ಒಂದಿನ ರಾತ್ರಿ ಒಮೇರ್ ನಿದ್ರೆಯಿಂದ ಸಡನ್ ಆಗಿ ಎದ್ದು ಕೂತು ಮುಖಕ್ಕೆ ಬಟ್ಟೆ ಮುಚ್ಚಿಕೊಂಡು ಸಮಾಧಿ ಮಹಿಳೆ ಅಜ್ಜಿ ಅಂತ ವಿಚಿತ್ರವಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಹಿಲಾಲ್ ಅವನಿಗೆ ಸಮಾಧಾನ ಮಾಡಿ ಮಲಗಿಸಿ ಬಿಡ್ತಾಳೆ. ಅದೇ ದಿನ ರಾತ್ರಿ ಮನೆಯಲ್ಲ ಮಲಗಿದ್ದಾಗ ಡೋರ್ನ ಬೆಲ್ ಶಬ್ದ ಆಗ್ತದೆ. ಹಲೀಲ್ ಹೋಗಿ ಡೋರ್ ಓಪನ್ ಮಾಡಿ ನೋಡಿದಾಗ ಅವನ ಸ್ನೇಹಿತ ಎದುರು ನಿಂತಿರ್ತಾನೆ. ಬೆಳಿಗ್ಗೆ ನೀನು ನನ್ನ ಹತ್ರ ಸಹಾಯ ಕೇಳ್ಕೊಂಡು ಬಂದಾಗ ನಾನು ನಿನಗೆ ಅವಮಾನ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸು ಅಂತ ಹೇಳಿ ಕೈಲಿದ್ದ ಸೂಟ್ಕೇಸನ್ನು ಕೊಟ್ಟು ಹೋಗ್ತಾನೆ. ಸೂಟ್ಕೇಸಲ್ಲಿದ್ದ ಹಣ ನೋಡಿ ಹಲೀಲ್ ತುಂಬ ಖುಷಿಯಾಗ್ತಾನೆ. ತಕ್ಷಣವೇ ಮನೆ ಹೊರಗಿಂದ ಏನೋ ಶಬ್ದ ಕೇಳಿಬರುತ್ತೆ. ಕಿಟಕಿ ಹತ್ತಿರ ಹೋಗಿ ನೋಡ್ತಾನೆ. ಹೊರಗೆ ಅವನು ಒಮೇರ್ ತನ್ನ ತಂದೆ ಸಮಾಧಿ ಮೇಲೆ ನಿಂತಿರುವುದನ್ನು ನೋಡ್ತಾನೆ. ನೋಡ್ತಾ ನೋಡ್ತಿದ್ದಾಗೆ ಒಮೇರ್ ಸಮಾಧಿಯೊಳಗೆ ಹಾರಿಬಿಡ್ತಾನೆ. ತಕ್ಷಣ ಹಲೀಲ್ ಹೊರಗೆ ಓಡಿ ಹೋಗಿ ಸಮಾಧಿಯೊಳಗೆ ನೋಡ್ತಾನೆ. ಒಮೇರ್ ಸಂಪೂರ್ಣವಾಗಿ ಹುದುಗೋಗಿರ್ತಾನೆ. ತಕ್ಷಣ ಅವನನ್ನು ಕಾಪಾಡಲಿಕ್ಕೆ ಮುಂದಾಗ್ತಾನೆ. ಆಗ ಒಂದು ಡೀಮನ್ ಬಂದು ಅವನ ಮೇಲೆ ಹಲ್ಲೆ ಮಾಡ್ತದೆ. ಆ್ಯಂಡ್ ತಕ್ಷಣ ಹಲೀಲ್ ನಿದ್ರೆಯಿಂದ ಎಚ್ಚರವಾಗುವುದನ್ನು ತೋರಿಸ್ತಾರೆ. ದಟ್ ಮೀನ್ಸ್ ಇಷ್ಟೊತ್ತುವರೆಗೂ ಅವನು ಕಂಡಿದ್ದು ಕನಸಲ್ಲಿ. ನಂತರ ಇದೇ ರೀತಿಯ ಘಟನೆಗಳು ಒಮರ್ಗೆ ಕೂಡ ಎದುರಾಗುತ್ತೆ. ಈ ಮಧ್ಯೆ ಹಲೀಲ್ ತನ್ನ ತಾಯಿ ರೂಮಿಗೆ ಬಂದು ರಹೀಮೆ ಹತ್ತಿರ ಅವಳು ಬಚ್ಚಿಟ್ಟಿರೋ ಹಣದ ಬಗ್ಗೆ ವಿಚಾರಿಸ್ತಾನೆ. ಆದರೆ ರಹೀಮೆ ನನಗೇನು ಗೊತ್ತಿಲ್ಲ ಅಂತ ಸುಮ್ಮನಾಗ್ತಾಳೆ. ಆದರೆ ನೋಡು, ನಮಗೆಲ್ಲ ಗೊತ್ತಾಗುತ್ತೆ ರಹೀಮೆ ಏನೋ ಮುಚ್ಚಿಡ್ತಿದ್ದಾಳಂತ. ಮರುದಿನ ಬೆಳಿಗ್ಗೆ ಒಮೇರ್ ತನ್ನ ರೂಮಿನ ಸ್ವಿಚ್ ಬೋರ್ಡ್ನ ಸಾಕೆಟ್ನ ಬಿಚ್ಚಿ ಅದರೊಳಗೆ ಕೈ ಹಾಕಿ ಏನೋ ತೆಗಿಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದರೆ ಶಾಕ್ ಹೊಡೆದ ಕಾರಣ ಅವನೆಲ್ಲ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಮನೆಯಲ್ಲೆಲ್ಲರೂ ಗಾಬರಿಯಿಂದ ಬಂದು ಅವನನ್ನು ಎತ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸ್ತಾರೆ. ಸ್ವಲ್ಪ ಹೊತ್ತಲ್ಲೇ ಅವನಿಗೆ ಪ್ರಜ್ಞೆ ಬರುತ್ತೆ. ಅಷ್ಟರಲ್ಲಿ ರಹೀಮೆ ರೂಮ್ ಒಳಗೆ ಬಂದು ಏನಾಯ್ತಂತ ವಿಚಾರಿಸ್ತಾಳೆ. ಅದಲ್ಲದೆ ಸ್ವಿಚ್ ಬೋರ್ಡ್ ಒಳಗಿಂದ ಒಮೇರ್ ತೆಗೆದ ಕೆಲವು ಚೀಟಿಗಳನ್ನು ನೋಡ್ತಾಳೆ. ರಹೀಮ್ ಫೇಸಾಗಿ ಹೇಳ್ತಾಳೆ, ಆ ಚೀಟಿಗಳೆಲ್ಲ ಹಲೀಲ್ನ ಅಪ್ಪನಿಗೆ ಸಂಬಂಧಪಟ್ಟಿದ್ದು ಅಂತ. ಆ ಎಲ್ಲ ಚೀಟಿಗಳಲ್ಲಿ ಏನೋ ಒಂದು ಸಿಂಬಲ್ ಬರೆದು ಮನೆ ತುಂಬ ಇಟ್ಟಿದ್ದಾರಂತ ಹೇಳ್ತಾಳೆ. ಅದೇ ದಿನ ಫೇಜಾ ತನ್ನ ತಂಗಿನ ಮನೆ ಕರೆದು ರಹೀಮ್ ಹೇಳಿದ ಅಷ್ಟು ವಿಷಯವನ್ನು ಹೇಳ್ಕೊಳ್ತಾಳೆ. ಅವಳ ತಂಗಿ ಆ ಚೀಟಿಗಳನ್ನೆಲ್ಲ ಜೋಡಿಸಿ ಓದಲಿಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಆಗುವುದಿಲ್ಲ. ಅದರಲ್ಲಿರೋ ಕೆಲವೊಂದು ಚೀಟಿನ ಫೇಜಾಗಿ ಗೊತ್ತಿಲ್ಲದೆ ತನ್ನ ಬ್ಯಾಗ್ ಒಳಗೆ ಹಾಕ್ಕೊಂಡು ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನಮಗಿನ ಸಿಕ್ಕಿನ್ 3 ಮೂವಿಯ ಅವರನ್ನು ತೋರಿಸ್ತಾರೆ. ಸಿಕ್ಕಿನ್ 3 ಮೂವಿನ ನೀವು ನೋಡಿದರೆ ಅವನ ಬಗ್ಗೆ ಗೊತ್ತಿರ್ಬೋದು. ಸಿಕ್ಕಿನ್ 3 ಮೂವಿ ಎಂಡಲ್ಲಿ ಓರನ್ ಊರು ಬಿಟ್ಟು ದೂರ ಹೋಗಿದ್ದಂತ ಹೇಳಿದ್ದೆ. ಅವನು ಬೇರೊಂದು ಕಡೆ ಹೋಗಿ ಅವನದೇ ಒಂದು ಲೈಫ್ನ ಲೀಡ್ ಮಾಡ್ತಿರ್ತಾನೆ. ಸಿಕ್ಕಿನ್ 4 ಅವನ ಕ್ಯಾರೆಕ್ಟರನ್ನು ಆ್ಯಡ್ ಮಾಡಿದ್ದಾರೆ. ಒಂದಿನ ಹಲೀಲ್ ತನ್ನ ಮಗನ ಕರ್ಕೊಂಡು ಒಂದು ಕಡೆ ಸಾಲ ಕೇಳೋಕೆ ಅಂತ ಹೋಗಿರ್ತಾನೆ.
ಆವಾಗ ಓರಾನ್ ಕಾರಲ್ಲಿ ಕೂತಿದ್ದ ಒಮೇರ್ನ ನೋಡ್ತಾನೆ. ಆ್ಯಂಡ್ ನೋಡಿದ ತಕ್ಷಣ ಅವನಿಗೆ ಏನಾಗುತ್ತೆ ಗೊತ್ತಿಲ್ಲ. ದೇವರೇ ಆ ಹುಡುಗನ ನೀನೇ ಕಾಪಾಡು ಅಂತ ಬೇಡ್ಕೊಳ್ತಾನೆ. ಆದರೆ ಯಾಕೆ ಆ ರೀತಿ ಬೇಡ್ಕೊಂಡಂತ ನಿಮಗೆ ಮುಂದೆ ಗೊತ್ತಾಗ್ತದೆ. ನೆಕ್ಸ್ಟ್ ಸೀನಲ್ಲಿ ಫೇಜರ್ ರೈಮಿನ ನೋಡಿಕೊಂಡು ತನ್ನ ಅತ್ತೆ ಅಂದರೆ ಹಲೀಲ್ನ ಅಮ್ಮನ ರೂಮ್ ಕಡೆ ಹೋಗ್ತಾಳೆ. ಆ ರೂಮಲ್ಲಿ ಅವಳ ಅತ್ತೆ ವಿಚಿತ್ರವಾಗಿ ವಾಮಿಟ್ ಮಾಡ್ತಿರ್ತಾಳೆ. ಅದನ್ನು ನೋಡಿ ಅವಳು ಭಯಪಟ್ಟು ಅಲ್ಲಿಂದ ಹೊರಗೆ ಬರ್ತಾಳೆ. ಆದರೆ ಆ ರೂಮಲ್ಲಿ ರೈಮ ಇದ್ದಿರುವುದಿಲ್ಲ. ಗಾಬರಿಂದ ಅವಳು ರೂಮಿಂದ ಹೊರಗೆ ಬಂದು ರೈಮಿನ ಹುಡುಕ್ತಾ ಬೇಸ್ಮೆಂಟ್ಗೆ ಹೋಗ್ತಾಳೆ. ಬೇಸ್ಮೆಂಟಲ್ಲಿ ಅವಳು ಲಾಕ್ ಆಗಿದ್ದ ಒಂದು ರೂಮ್ನ ನೋಡ್ತಾಳೆ. ತನ್ನೆಲ್ಲ ಶಕ್ತಿ ಉಪಯೋಗಿಸಿ ಅವಳು ಆ ರೂಮ್ನ ಬೀಗ ಹೊಡಿಲಿಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಆಗುವುದಿಲ್ಲ. ಅಷ್ಟರಲ್ಲಿ ರೈಮಲ್ಲಿಗೆ ಬಂದು ಇಲ್ಲೇನು ಮಾಡ್ತಿದ್ದೆ ಅಂತ ಫೇಜಾ ಕೇಳ್ತಾಳೆ. ಫೇಜಾ ಹೇಳ್ತಾಳೆ, ನಿನ್ನನ್ನು ಹುಡ್ಕೊಂಡು ಮೇಲೆ ಹೋಗಿದ್ದೆ, ಆದರೆ ನೀನು ಅಲ್ಲಿ ಇರಲಿಲ್ಲ, ಅದಕ್ಕೆ ಕೆಳಗೆ ಬಂದೆ ಅಂತ ಹೇಳ್ತಾಳೆ. ಅವಾಗ ರೈಮ್ ಹೇಳ್ತಾಳೆ, ನಾನು ಮೇಲೇನಿದ್ದೆ, ಆದರೆ ನೀನಲ್ಲಿ ಬರಲೇ ಇಲ್ವಲ್ಲಂತ ಬಹಳ ಕಾನ್ಫಿಡೆಂಟಿಂದ ಹೇಳ್ತಾಳೆ. ಒಂದಿನ ರಾತ್ರಿ ಫೇಜಾ ತನ್ನ ಗಂಡನ ಹತ್ತಿರ ಮಾತಾಡ್ತಿರ್ತಾಳೆ. ಹಣದ ವಿಷಯವಾಗಿ ಅವನು ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ತಾನೆ. ಈ ಮನೆನ ಮಾರಿ ಸಾಲ ತೀರಿಸುವಂದ್ರೂ ಅಪ್ಪನ ಸಮಾಧಿ ಇದ್ದಿದ್ದರಿಂದ ಯಾರು ಕೂಡ ತಗೊಳ್ಳಿಕ್ಕೆ ಮುಂದೆ ಬರ್ತಿಲ್ಲ ಅಂತ ತನ್ನ ಬೇಜಾರನ್ನು ಫೇಜ್ ಹತ್ತಿರ ಹಂಚ್ಕೋತಾನೆ. ಆವಾಗ ಫೇಜ ಹಲೀಲ್ಗೆ ಬೇಸ್ಮೆಂಟಲ್ಲಿರೋ ರೂಮ್ ಬಗ್ಗೆ ಹೇಳ್ತಾಳೆ. ಮೋಸ್ಟ್ಲಿ ನಿಮ್ಮಮ್ಮ ಆ ರೂಮಲ್ಲಿ ಹಣನ ಬಚ್ಚಿಟ್ಟಿರ್ಬೋದು ಅಂತ ಹೇಳ್ತಾಳೆ. ತಕ್ಷಣ ಹಲೀಲ್ ಮೇಲೆ ಹೋಗಿ ರಹೀಮ್ ಹತ್ತಿರ ಆ ಲಾಕ್ ಆಗಿರೋ ರೂಮ್ ಬಗ್ಗೆ ವಿಚಾರಿಸ್ತಾನೆ. ಆವಾಗ ರಹೀಮ್ ಹೇಳ್ತಾಳೆ, ಅದು ನಿನ್ನ ಅಪ್ಪ ತನ್ನ ಕೊನೆಗಾಲದಲ್ಲಿ ಕಾಲ ಕಳೆದಂಥ ಜಾಗ, ಅಲ್ಲಿ ಯಾರು ಕೂಡ ಹೋಗೋದು ನಿನ್ನ ಅಮ್ಮಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಇದ್ಯಾವುದ್ರ ಬಗ್ಗೆ ಕೂಡ ಕೇರ್ ಮಾಡದೆ ಹಲೀಲ್ ಕೀ ತಗೊಂಡು ಆ ರೂಮ್ನ ಓಪನ್ ಮಾಡಲಿಕ್ಕೆ ನೋಡ್ತಾನೆ. ಆದರೆ ಆಗುವುದಿಲ್ಲ. ಮುಂದೊಂದು ದಿನ ನೋಡುವ ಅಂತ ಅಲ್ಲಿಂದ ವಾಪಸ್ ಬರ್ತಾನೆ. ದಿನ ದಿನ ಹೋಗ್ತಿದ್ದಾಗೆ ಅಲ್ಲಿರೋ ಆತ್ಮಗಳ ಕಾಟ ಜಾಸ್ತಿ ಆಗಲಿಕ್ಕೆ ಶುರುವಾಗ್ತದೆ. ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ವಿಚಿತ್ರ ಅನುಭವಗಳಾಗಲಿಕ್ಕೆ ಶುರುವಾಗ್ತದೆ. ಆದರೆ ಅದ್ರ ಬಗ್ಗೆ ಮನೆಯವರು ಯಾರೂ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನೆಕ್ಸ್ಟ್ ಸೀನಲ್ಲಿ ಒಮ್ಮೆರ್ ಹಲೀಲ್ ಹತ್ತಿರ ಒಂದು ಸೀಕ್ರೆಟ್ ವಿಷಯನ ಹೇಳ್ತಾನೆ. ಓರಾನ್ ಎಂಬ ವ್ಯಕ್ತಿ ಜೊತೆ ನಾನು ಮಾತಾಡ್ತಿದ್ದೇನೆ, ನಾವು ದೂರ ದೂರ ಇದ್ದರೂ ಕೂಡ ಒಬ್ಬರನ್ನೊಬ್ಬರು ಕಾಂಟ್ಯಾಕ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾನೆ. ಆದರೆ ಅವನ ಮಾತು ಹಿಲಾಲ್ಗೆ ಅರ್ಥ ಆಗುವುದಿಲ್ಲ. ಸೀನ್ ಚೇಂಜ್ ಆದಾಗ ಓರಾನೊಬ್ಬ ಪ್ರೀಸ್ಟ್ನ ಮೀಟ್ ಆಗಿ ನನ್ನೊಬ್ಬ ಹುಡುಗ ಕಾಂಟ್ಯಾಕ್ಟ್ ಮಾಡ್ತಿದ್ದಾನೆ, ದೂರ ದೂರ ಇದ್ದರೂ ಕೂಡ ನನಗೆ ಅವನ ಮಾತು ಕೇಳಿಸ್ತಿದೆ, ನಾನು ಅವನ ಜೊತೆ ಮಾತಾಡ್ತಿದ್ದೇನೆ, ಯಾಕೆ ಹೀಗೆ ಆಗ್ತಿದೆ ಅಂತ ಕೇಳ್ತಾನೆ. ಅದಕ್ಕೆ ಪ್ರೀಸ್ಟ್ ಹೇಳ್ತಾನೆ, ಬಹುಶಃ ಆ ಹುಡುಗ ತೊಂದರೆಯಲ್ಲಿರ್ಬೋದು, ಸಹಾಯಕ್ಕಾಗಿ ಅವನನ್ನ ಕಾಂಟ್ಯಾಕ್ಟ್ ಮಾಡ್ತಿರ್ಬೋದು, ಅವನು ತೊಂದರೆಯಲ್ಲಿದ್ದ ದಿನ ಅವನನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ, ಆಗ ನೀನು ಅವನಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಕಳಿಸ್ತಾನೆ. ಮರುದಿನ ಹಲೀಲ್ ಬೇಸ್ಮೆಂಟಲ್ಲಿ ರೂಮ್ನ ಡೋರ್ ಮುರಿದು ಒಳಗೆ ಹೋಗ್ತಾನೆ. ರೂಮ್ ಫುಲ್ ಕತ್ತಲಿಂದ ತುಂಬಿರುತ್ತೆ. ಆ ರೂಮ್ ಅವನಿಗೆ ವಿಚಿತ್ರವಾಗಿ ತೋರುತ್ತೆ. ಅಲ್ಲಿ ಕೆಲವು ಸ್ಟ್ಯಾಚುಗಳನ್ನು ಅವನು ನೋಡ್ತಾನೆ. ಆ ಸ್ಟ್ಯಾಚುಗಳ ಮೇಲೆ ಕೆಲವು ವಿಚಿತ್ರ ಬರಹಗಳನ್ನು ನೋಡ್ತಾನೆ. ಇದರಲ್ಲಿ ಏನಿರ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗಲೇ ಅವನಿಗೆ ಒಂದು ಬಾಕ್ಸ್ ತೋರ್ತದೆ. ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಚಿನ್ನ ಹಣವನ್ನು ನೋಡ್ತಾನೆ. ಅದನ್ನು ತಗೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ಒಂದು ಡೀಮನ್ ಬಂದು ಅವನಿಗೆ ಹೆದರಿಸ್ತದೆ. ಈ ಮನೆನ ಮಾರಬೇಡ ಮಾರಬೇಡ ಅಂತ ವಾರ್ನ್ ಮಾಡ್ತದೆ. ಅವನು ಹೆದರಿ ತಕ್ಷಣ ಅಲ್ಲಿಂದ ಹೊರಗೆ ಬರ್ತಾನೆ. ಇದೇ ರೀತಿಯ ಘಟನೆಗಳು ಮನೆಯಲ್ಲಿ ನಡೀತಾನೆ ಹೋಗ್ತದೆ. ಒಂದಿನ ಬೆಳಿಗ್ಗೆ ಫೇಜಾಳ ತಂಗಿ ಕಾಲ್ ಮಾಡಿಕೊಂಡು ತಾನು ತಗೊಂಡೋಗಿದ್ದ ಚೀಟಿಗಳ ಬಗ್ಗೆ ಫೇಜಾಗಿ ಹೇಳ್ತಾಳೆ. ಆ ಚೀಟಿಗಳೆಲ್ಲ ಡೆವಿಲ್ ಲೋಕದ ಬಾಗಿಲನ್ನು ಓಪನ್ ಮಾಡಲಿಕ್ಕಿರೋ ದಾರಿಗಳು, ಅದನ್ನೆಲ್ಲ ಈಗಲೇ ಸುಟ್ಟಾಕು ಅಂತ ಹೇಳ್ತಾಳೆ. ತಕ್ಷಣ ಫೇಜ ಆ ಚೀಟಿಗಳನ್ನೆಲ್ಲ ಸುಟ್ಟಾಕ್ತಾಳೆ. ಒಂದಿನ ಬೆಳಿಗ್ಗೆ ಕೆಲಸದ ಮೇರೆಗೆ ಹಲೀಲ್ ಮನೆಯಿಂದ ಹೊರಗೆ ಬರ್ತಾನೆ. ಮನೆ ಹೊರಗೆ ರೋಡಲ್ಲಿ ಅವನು ರಹೀಮನ ನೋಡ್ತಾನೆ. ತಕ್ಷಣ ಫೇಜಾಗೆ ಕಾಲ್ ಮಾಡಿ ರಹೀಮೆ ಇನ್ನೂ ಮನೇಲಿ ಇದ್ದಾಳಂತ ಕೇಳ್ತಾನೆ. ಅದಕ್ಕೆ ಅವಳು ರಹೀಮೆ ಇಲ್ಲೇ ಇದ್ದಾಳಂತ ಹೇಳ್ತಾಳೆ. ಇವನಿಗೆ ತಲೆ ಹಾಳಾಗ್ತದೆ, ಇಬ್ಬರಿಬ್ಬರು ರಹೀಮೆ ಇರಲಿಕ್ಕೆ ಸಾಧ್ಯ ಅಂತ ಅವಳನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಅವಳನ್ನು ಹಿಂಬಾಲಿಸ್ಕೊಂಡು ಹೋಗಿ ಸೀದಾ ಅವಳ ಮನೆಗೆ ಹೋಗಿ ವಿಚಾರಿಸ್ತಾನೆ. ಇಲ್ಲಿಂದ ಮೂವಿಯ ಸಸ್ಪೆನ್ಸ್ ರಿವೀಲ್ ಆಗ್ತಾ ಹೋಗುತ್ತೆ. ರಹೀಮೆ ಹೇಳ್ತಾಳೆ, ನಿಮ್ಮೆಲ್ಲರಿಂದ ಮುಚ್ಚಿಟ್ಟ ಒಂದು ಕರಾಳ ಸತ್ಯನ ಹೇಳೋ ಟೈಮ್ ಬಂದಿದೆ ಅಂತ. ಅದೇನಂದರೆ ಹಲೀಲ್ನ ಅಮ್ಮ ಆ್ಯಕ್ಚುಲಿ ಒಬ್ಬಳು ಮಾಟಗಾತಿ, ಮಾಟ ಮಾಡುವ ವಿದ್ಯೆನ ಕಲ್ತಿರ್ತಾಳೆ. ಅದಲ್ಲದೆ ಅದಕ್ಕೋಸ್ಕರ ರಹೀಮನ ಹೆಲ್ಪ್ ಸಹ ತಗೊಳ್ತಿರ್ತಾಳೆ. ಈ ಮಧ್ಯೆ ಅವಳ ಗಂಡನ ಆರೋಗ್ಯ ಸ್ಥಿತಿ ಹದಗೆಟ್ಟಿರುತ್ತೆ. ನಮ್ಮಿಂದ ಅವರನ್ನು ಗುಣ ಮಾಡಲು ಸಾಧ್ಯ ಇಲ್ಲ ಅಂತ ಡಾಕ್ಟರ್ ಕೈ ಬಿಟ್ಟಾಗ ಮಾಟದ ಸಹಾಯದಿಂದ ಅವನನ್ನು ಗುಣಮಾಡಿಸಬೇಕಂತ ಹೊರಟಿದ್ಲು. ಹಾಗೆ ರಹೀಮೆ ಸಹಾಯದಿಂದ ಅವನ ಮೇಲೆ ಪ್ರಯೋಗವನ್ನು ಮಾಡ್ತಾಳೆ. ಆದರೆ ಈ ಪ್ರಯೋಗದ ನಂತರ ಅವಳ ಗಂಡನ ಆರೋಗ್ಯ ಸ್ಥಿತಿಯನ್ನು ಚೆನ್ನಾಗಾಗುತ್ತೆ. ಆದರೆ ಅವನ ಮೆಂಟಲ್ ಕಂಡೀಷನ್ ತುಂಬಾ ಹದಗೆಟ್ಟಿರುತ್ತೆ. ತನ್ನ ಸಾಕಷ್ಟು ಕಾಲನ ಯಾವಾಗಲೂ ಮನೆ ಬೇಸ್ಮೆಂಟಲ್ಲಿ ರೂಮಲ್ಲೇ ಕಳೆಯೋಕೆ ಶುರು ಮಾಡ್ತಾನೆ. ಅದಲ್ಲದೆ ಬೇಸ್ಮೆಂಟಲ್ಲಿರೋ ಕೆಲವು ಸ್ಟ್ಯಾಚು ಮೇಲೆ ಏನೇನು ಬರೆದು ಅದ್ರ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಒಂದಿನ ಅನುಮಾನ ಬಂದು ಹಲೀಲ್ ನಮ್ಮ ಬೇಸ್ಮೆಂಟ್ಗೆ ಹೋಗಿ ಚೆಕ್ ಮಾಡ್ತಾಳೆ. ನೋಡಿದಾಗ ಅವಳಿಗೆ ಒಂದು ಸಲ ಶಾಕ್ ಆಗಿಬಿಡುತ್ತೆ. ಯಾಕಂದರೆ ಅಲ್ಲಿ ಅವಳ ಗಂಡ ಒಂದು ಆತ್ಮ ಜೊತೆ ಮಾತಾಡ್ತಿರ್ತಾನೆ. ಏನಿದೆಲ್ಲ, ಏನು ನಡೆದಿದೆ ಅಂತ ಅವಳು ವಿಚಾರಿಸಿದಾಗ ಅವನು ಹೇಳ್ತಾನೆ, ನನಗೆ ಬೇರೆ ಲೋಕದಲ್ಲಿರೋ ಒಂದು ಆತ್ಮದ ಜೊತೆ ದೈಹಿಕ ಸಂಬಂಧ ಇದೆ, ಅದಲ್ಲದೆ ನಮಗೆ ಒಂದು ಮಗು ಕೂಡ ಇದೆ ಅಂತ ಹೇಳ್ತಾನೆ.
ಅವನ ಮೇಲೆ ಮಾಡಿದ ಮಾಟದ ಪರಿಣಾಮವಾಗಿ ಒಂದು ಆತ್ಮ ಬಂದು ಇವನ ಹತ್ತಿರ ನಿನ್ನ ಹೆಲ್ತ್ ರಿಕವರ್ ಆಗೋಕೆ ನಾನು ಹೆಲ್ಪ್ ಮಾಡ್ತೇನೆ, ಅದಕ್ಕೆ ಬದಲಾಗಿ ನೀನು ನನ್ನ ಜೊತೆ ದೈಹಿಕ ಸಂಬಂಧ ಬೆಳೆಸಬೇಕಂತ ಕೇಳ್ತದೆ. ಅದಕ್ಕೆ ಅವನು ಒಪ್ಪಿದ್ದ ಕೂಡ. ಆವತ್ತಿಂದ ಆತ್ಮ ಇವನ ಹೆಂಡತಿಯಾಗಿ ಈ ಮನೆ ಬೇಸ್ಮೆಂಟಲ್ಲಿ ಪರ್ಮನೆಂಟಾಗಿ ನೆಲೆಯಾಗಿಬಿಡುತ್ತೆ. ಈ ವಿಷಯ ಕೇಳಿ ಅಲ್ಲಿನ ಅಮ್ಮನಿಗೆ ತುಂಬಾ ಗಾಬರಿ ಆಗುತ್ತೆ. ತನ್ನ ಗಂಡನ ಹೇಗಾದರೂ ಮಾಡಿ ಬಚಾವ್ ಮಾಡಬೇಕಂತ ಅವನಿಗೆ ನಿದ್ರೆ ಬರೋ ಔಷಧಿ ಕೊಟ್ಟು ಮತ್ತೆ ಆ ಎಕ್ಸ್ಪೆರಿಮೆಂಟ್ ಮೂಲಕ ಆತ್ಮನಿಂದ ಬಿಡಿಸಲು ನೋಡ್ತಾರೆ. ಅವಳಿಗೆ ರಹಿಮೆ ಕೂಡ ಸಾಥ್ ಕೊಡ್ತಾಳೆ. ಆ ಎಕ್ಸ್ಪೆರಿಮೆಂಟಿಂದ ಅವರು ಯಶಸ್ವಿಯಾಗಿ ಆತ್ಮನ ಮಗುವನ್ನು ಕೊಂದ್ಬಿಡ್ತಾರೆ. ಅದಲ್ಲದೆ ಎಕ್ಸ್ಪೆರಿಮೆಂಟ್ನ ನೋವು ತಡ್ಕೊಳ್ಳಿಕ್ಕಾಗದೆ ಅವಳು ಗಂಡ ಕೂಡ ತೀರಿ ಹೋಗ್ತಾನೆ. ಇದರಿಂದ ಆತ್ಮ ತುಂಬ ಕೋಪಗೊಳ್ಳುತ್ತೆ. ತನ್ನ ಗಂಡ ಹಾಗೂ ಮಗುನ ಕೊಂದಿದ್ದಕ್ಕೆ ಅದು ಹಲ್ಲಿನ ಅಮ್ಮನ ಪೋಸ್ ಮಾಡ್ತದೆ. ಅವಳು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಲಂತ ನೆನ್ಪು ಮಾಡಲಿಕ್ಕೆ ಪ್ರತಿದಿನ ಹಿಂಸೆ ಕೊಡ್ತಿರ್ತದೆ. ಅದಲ್ಲದೆ ಅವಳ ಗಂಡನ ಸಮಾಧಿನ ಮನೆ ಎದುರು ಮಾಡಿ ಪ್ರತಿದಿನ ಅವನ ಆತ್ಮನ ಅವಳ ರೂಮಿಗೆ ತಗೊಂಡೋಗಿ ನೀನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ ಮನವರಿಕೆ ಮಾಡ್ತಿತ್ತು. ಅದಲ್ಲದೆ ಆತ್ಮ ರಹಿಮನ ಹೆಲ್ಪ್ ತಗೊಂಡು ಆ ಮನೆಯ ಎಲ್ಲ ಕಡೆ ಮಂತ್ರಗಳನ್ನು ಬರೆದಿರೋ ಚೀಟಿಗಳನ್ನು ಹಾಕುವಂತೆ ಮಾಡ್ತದೆ. ಅದಲ್ಲದೆ ಆ ದಿನದಿಂದ ನನ್ನ ಅದು ನಿಮ್ಮನೆಗೆ ಬರಲಿಕ್ಕೆ ಬಿಡಲಿಲ್ಲ ಅಂತ ಹೇಳ್ತಾಳೆ. ಅವಳ ಈ ಮಾತು ಕೇಳಿ ಹಲಿಲ್ಗೆ ಶಾಕ್ ಆಗುತ್ತೆ. ಹಲಿಲ್ ಹೇಳ್ತಾನೆ, ಏನು ಹೇಳ್ತಿದ್ದೀರಿ, ಇಷ್ಟು ದಿನ ನೀವು ನಮ್ಮ ಮನೇಲಿದ್ದಿರಿ, ಅದು ಅಮ್ಮನ ಆರೈಕೆ ಮಾಡ್ಕೊಂಡಿದ್ರಿ ಅಂತ ಹೇಳ್ತಾನೆ. ಅದಕ್ಕೆ ರಹಿಮ ಹೇಳ್ತಾಳೆ, ಇಲ್ಲ ನಾನಲ್ಲ, ನಾನು ಅವತ್ತಿನ ನಿಮ್ಮನೆಗೆ ಬರಲಿಲ್ಲ ಅಂತ ಹೇಳ್ತಾಳೆ. ಅದರ ಅರ್ಥ ಇಷ್ಟು ದಿನ ಅವನ ಮನೆಯಲ್ಲಿ ರಹಿಮೆ ರೂಪದಲ್ಲಿ ಇದ್ದಿದ್ದು ಅದೇ ಡೀಮನ್. ಹಲಿಲ್ಗೆ ಮನೇಲಿ ಆಗ್ತಿರೋ ಪ್ರಾಬ್ಲಮ್ಗಳ ಬಗ್ಗೆ ಗೊತ್ತಾಗ್ತದೆ. ತಕ್ಷಣ ಮನೆಗೆ ಹೋಗಿ ಫೈಜ್ ಹತ್ತಿರ ನಾಳೆನೇ ಮನೆ ಖಾಲಿ ಮಾಡಿ ಹೋಗು ಅಂತ ಹೇಳ್ತಾನೆ. ಅದೇ ದಿನ ಮಧ್ಯರಾತ್ರಿ ಹಲಿಲ್ಗೆ ಏನಾಗುತ್ತೋ ಗೊತ್ತಿಲ್ಲ, ತನ್ನ ಹೆಂಡತಿ ಮಕ್ಕಳನ್ನ ಬೇಸ್ಮೆಂಟ್ಗೆ ಕರೆದುಕೊಂಡು ಹೋಗಿ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ. ಈ ರೀತಿ ಅವರನ್ನು ಕೊಲ್ಲೋದು ಓರಾನ್ಗೆ ಒಮೆರ್ ಮೂಲಕ ಗೊತ್ತಾಗ್ತದೆ. ತಕ್ಷಣ ಅವನು ಈ ಮನೆಗೆ ಬಂದು ಎಲ್ಲರನ್ನ ಕಾಪಾಡ್ತಾನೆ. ಅದಲ್ಲದೆ ತನಗಿರೋ ಶಕ್ತಿ ಮೂಲಕ ಪೊಸಾಗಿದ್ದ ಹಲಿಲ್ನ ಅಮ್ಮನ ಆ ಡೀಮನಿಂದ ಕಾಪಾಡ್ತಾನೆ. ಆ ಡೀಮನ್ನ ಸುಟ್ಟು ಹಾಕೋದ್ರ ಮೂಲಕ ಎಲ್ಲ ಪ್ರಾಬ್ಲಮ್ನ ದೂರ ಮಾಡ್ತಾನೆ. ಆ್ಯಂಡ್ ಇಲ್ಲಿಗೆ ಮೂವಿ ಎಂಡ್ ಆಗ್ತದೆ. ನಿಮಗೆ ಈಗ ಗೊತ್ತಾಗಿರ್ಬೋದು ಒಮೆರ್ ಅವರನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡ್ತಿದ್ದ ಅಂತ. ಸೊ ಇದಿಷ್ಟು ಸಿಕ್ಕಿನ್ 4 ಮೂವಿಯ ಎಕ್ಸ್ಪ್ಲನೇಷನ್. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.